ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾವು ಬೆಳಗು ಜಾವ ದರಾ ಬೇಂದ್ರೆ ಅವ್ರ ಪದ್ಯವನ್ನ ಮಾಡ್ತಿದ್ವಿ. ಅದರಲ್ಲಿ ಕ್ವಶನ್ ಆನ್ಸರ್ ನೋಡೋಣ. ಮಾಡಾಗಿದೆ ಪದ್ಯನ, ಇನ್ನೊಂದ್ಸರಿ ಬೇಕು ಅಂದ್ರೆ ಅದನ್ನ ಹೇಳ್ತಾ ಹೋಗ್ತೀನಿ. ಏಳು ಚಿನ್ನ ಬೆಳಗಾಯ್ತಣ್ಣ, ಮೂಡಲವು ತೆರೆ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ, ಮಿಗಿಲಹುದು ಬಾನ ಬಣ್ಣ, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ, ಜುಂ ಎಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟೆಗಾರ. ಇಲ್ಲಿ ಬೇಟೆಗಾರ ಯಾರು ಅಂತ ಹೇಳಿ ಒನ್ ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಬೇಟೆಗಾರ ಯಾರು ಅಂದ್ರೆ ಬೆಳಕು ಅಂತಾನೆ ಬರೀಬೇಕು. ಬೆಳಕು ಕೊಡೋ ಒಂದು ಸೂರ್ಯ ಅಂತ ಇದೆಯಲ್ಲ, ಸೂರ್ಯ ಅಂತ ಬರೆದ್ರೆ ಮಾರ್ಕ್ಸ್ ಅಲ್ಲಿ ಸಿಗೋದಿಲ್ಲ. ಇಲ್ಲಿ ಬೆಳಗಾಗಿದೆ ಅಂತ ಹೇಳಿ ಮಲಗಿರೋರ್ನ ಕವಿ ಎಬ್ಸೋ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಎದ್ದೇಳಪ್ಪ ಅಂತ ಹೇಳ್ಬಿಟ್ಟು ಹೇಳುವಂತದ್ದು. ಏಳು ಮಗು ಏಳು ಅಣ್ಣ, ಎದ್ದೇಳಿ ಮೇಲಕ್ಕೆ, ಪೂರ್ವದಲ್ಲಿ ಸೂರ್ಯ ಹುಟ್ಟತಾ ಇದ್ದಾನೆ, ಕಣ್ಣ ಬಿಡ್ತಾ ಇದ್ದಾನೆ, ನಕ್ಷತ್ರಗಳೆಲ್ಲ ಹೋಗಿ ಕತ್ಲೆ ಎಲ್ಲ ಕಳೆದು ಬಾನ ಬಣ್ಣನೆ ಆಕಾಶದ ಬಣ್ಣ ಚೇಂಜ್ ಆಗ್ತಾ ಇದೆ. ಅಲ್ಲಿ ಮನ್ಮಥ ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಹೂವಿನ ಬಾಣವನ್ನ ಜೇನ್ನೊಣದ ಹೆದೆಗೆ ಹೂ ಬಾಣವನ್ನ ಇಟ್ಕೊಂಡು ಹೇಗ್ ಬಿಡ್ತಾನೆ ಅಂತಂದ್ರೆ, ಮನ್ಮಥ ನಿಮ್ಗೆಲ್ಲರಿಗೂ ಕೊಟ್ಟು ಯಾರು ಎಲ್ಲದ್ರಲ್ಲಿ ಪುರುಷರಲ್ಲಿ ಚೆನ್ನಾಗಿದ್ದಾನೆ ಅಂದ್ರೆ ಮನ್ಮಥ ಅಂತ ಹೇಳ್ತಾ ಹೋಗ್ತೀವಿ. ಇವನು ಬ್ರಹ್ಮನ ಮಗ, ಈತನ ಹೆಂಡತಿ ರತಿ ಅಲ್ವಾ. ಈ ತರ ಅವನು ಪುಷ್ಪ ಬಾಣವನ್ನ ಬಿಡ್ತಾನೆ ಅಂತ ಒಂದು ನಂಬಿಕೆ ಇರುವಂತದನ್ನ ನೋಡ್ತೀವಿ. ಅವನು ಬಾಣವನ್ನ ಬಿಟ್ಟಿದನಂತೆ. ಆಗ ಗುಡಿ ಗೋಪುರಕ್ಕೆಲ್ಲ ಬೆಳಕು ಏನಾಗ್ತಾ ಇದೆ, ಬಲಿಯ ರೀತಿ ಹರಡ್ಕೊಂಡು ಬಂದಿದೆ. ಬಂದಿದಾನೆ ನೋಡು ಬೆಳಕು, ಬೇಟೆಗಾರನ ರೀತಿ ಎಲ್ಲರನ್ನ ಬೇಟೆಯಾಡಿ ಎಬ್ಸೋದಕ್ಕೆ ಎದೇಳು ಅಂತ ಕವಿ ಎಬ್ಬಿಸ್ತಾ ಇದ್ದಾರೆ. ಇಲ್ಲಿ ಬೆಳಕು ಬೇಟೆಗಾರ ಯಾರು ಅಂತಂದ್ರೆ ಬೆಳಕು ಅಂತಾನೆ ಬರಿಬೇಕು. ಸೂರ್ಯ ಅಂತ ಬರೆದ್ರೆ ಒನ್ ಮಾರ್ಕ್ಸ್ ಸಿಗೋದಿಲ್ಲ. ನಿಶೇಳಿದ ಉಷೆ ಎಳೆನಗೆಯ ಬಗೆಗೆ, ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು, ಕೂಗೊಂದು ಬಂದು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲು ಹೇಳಿ, ಉಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು. ರಾತ್ರಿ ಕಳೆದು ಈಗ ಏನಾಗ್ಬಿಟ್ಟಿದೆ, ಮಂಪ್ರು ಕಳೆದು ಬೆಳಕು ಎಳೆ ಬಿಸಿಲಿನ ಬೆಳಕು ಬಂದ್ಬಿಟ್ಟಿದೆ. ಚಿಕ್ಕ ಮಗು ನಗುತ್ತಲ್ಲ ಆ ತರ ಎಳೆನಗೆಯ ಬೆಳಕು ಬಂದ್ಬಿಟ್ಟಿದೆ. ಆಗ ಅದರ ಸವಿಗೆ ಜಗತ್ತೆಲ್ಲ ಕೂಡ ಸೋತು ಎದ್ದು ತಮ್ಮ ನಮ್ ಕೆಲಸ ಏನ್ ಬೇಕು ಅದು ನಡೀತಾ ಹೋಗ್ತಿದೆ. ಈಗ ಕಿವಿಗೆ ಕೇಳಿಸ್ತಾ ಹೋಗುತ್ತೆ ಅದ್ಯಾವ್ದು ಅಂದ್ರೆ, ಮಕ್ಕಳೇ ಕೇಳಿ, ಈ ವಿಶ್ವದಲ್ಲಿ ಇರುವಂತ ಸೌಂದರ್ಯವನ್ನ ಸವಿರಿ ಎದೆಳಿ ಮೇಲೆ ಅಂತ ಜೊತೆಗೊಂದು ಕೂಗು ಕೇಳಿಸುತ್ತಂತೆ. ಮಕ್ಕಳೇ ಎದೆಳಿ, ವಿಶ್ವದಲ್ಲಿ ಜಗತ್ತು ಅನ್ನುವಂಥದ್ದು ತುಂಬಾ, ವಿಶ್ವದ ಜಗತ್ತು ಅಂದ್ರೆ ಅನುಭವ ಅನ್ನುವಂಥದ್ದು ತುಂಬಾ ಸುಂದರವಾಗಿ ಇರುವಂತದ್ದು, ಅದನ್ನ ಕುಡಿಬೇಕು, ಅನುಭವಿಸಿ ಎದ್ದೇಳಿ. ಬೆಳಗಿನ ಜಾವದ ಈ ಕಳ್ಳನಿದ್ದೆ ಇದೆಯಲ್ಲ, ಅದನ್ನೆಲ್ಲನೂ ಕೂಡ ಸಾಕು ಮಾಡಿ, ಈ ಜಗತ್ತಲ್ಲಿ ಇರುವಂತ ಒಂದೇ ಸರಿ ಇರುವಂತದ್ದು ಜೀವನ ಅಲ್ವಾ, ಆದ್ರಿಂದ ಈ ಬಾಳಲ್ಲಿ ತುಂಬಿರುವ ತನಕ ನಾವು ಸಂತೋಷದ ಗಳಿಗೆಯನ್ನ ಅನುಭವಿಸ್ಬೇಕು. ಆದ್ರಿಂದ ಈ ಬೆಳಗಿನ ಸೌಂದರ್ಯ ಇದೆಯಲ್ಲ, ಆ ಸವಿನ ನಾವೆಲ್ಲರೂ ಕೂಡ ನೋಡಿ ಆನಂದಿಸೋಣ, ಆಸ್ವಾದನೆ ಮಾಡೋಣ, ಎದ್ದೇಳಿ ತಪ್ಪಿಸ್ಕೋಬೇಡಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಯಾವಾಗ ಕೋಳಿ ಕೂಗಿ ಹುದು ಹೇಳಿ, ತಡಬೇಕೆ ಪಾನ ಕೇಳಿ, ಮೊದಲಾಗಲಿ ಗಂಗಡಿಯವ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನ ನದಿಗೆ ಸೆಳವಿಹುದು, ಮರಣ ಬಂದಿ ತುಕ್ಷಣವು, ಉರುಳಿ ಹೋದವರು ಮತ್ತಿರುಗಿ ಮತ್ತೆ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಈಗ ಒಂದ್ಸರಿ ಸತ್ತಂತವ್ರು ಮತ್ತೆ ಅಲ್ಲಿ ಹಿಂದಿರುಗಿ ಬರಲ್ಲ. ಯಾರಾದ್ರೂ ಹಿಂದೆ ಬಂದು, ಓ ನಾ ಹೋಗಿದ್ ಬಂದೆ ಅಪ್ಪ ಸ್ವರ್ಗಕ್ಕಾಗ್ಲಿ ನರ್ಕಕ್ಕಾಗ್ಲಿ ಅಂತ ಸತ್ತೋದವ್ರು ಬಂದು ಹೇಳಿದಾರ, ಇಲ್ಲ. ಯಾವಾಗ ಕೋಳಿ ಇಲ್ಲಿ ನಾವು ಅಲಾರಾಮ್ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗ್ತೀವಿ. ನೇಚರ್ ಅಲಾರಾಮ್, ಅದೊಂಥರ ನಿಧಾನಕ್ಕೆ ನಾವು ಏನ್ ಕೆಲಸ ಮಾಡಿದ್ರು ಕೂಡ ಅದು ತನ್ಗೆ ಯಾವ ಕಾಲದಲ್ಲಿ ಎದ್ ಕೂಗ್ಬೇಕೋ ಆತರ ನಾವು ಕೂಗುವಂತದನ್ನ ನೋಡ್ತೀವಿ. ಈ ತರ ನಾವು ಜೀವನವನ್ನ ಸಾರ್ಥಕ ಪಡಿಸ್ಕೋಬೇಕು ಅಂತಂದ್ರೆ, ಅಂಗಡಿ ಅಂದ್ರೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ಬೆಳಗಿನ ಜಾವ ಶುರುವಾಗುತ್ತೆ ಆ ವ್ಯಾಪಾರವನ್ನ ಬದುಕಿನ ಕ್ಷಣಗಳನ್ನ ಆರಂಭ ಮಾಡ್ಕೋಬೇಕು. ಅಂದ್ರೆ ನಾಲ್ಕು ಜನರಿಗೆ ಅನುಕೂಲ ಆಗೋ ರೀತಿ ನಾವು ಬದುಕಬೇಕು ಅನ್ನುವಂಥದ್ದು. ಜೀವನದ ನದಿಗೆ ಸೆಳವಿದೆ. ಜೀವನವನ್ನ ಎಲ್ಲಿಗೆ ಹೋಲಿಸಿದ್ದಾರೆ ಅಂತ ಕೇಳ್ತಾರೆ, ನದಿಗೆ ಹೋಲಿಸಿರುವಂತದ್ನ ನೋಡ್ಬೋದು. ಮರಣ ಬಂದಿ ತುಕ್ಷಣವು ಅಂದ್ರೆ ನಾವೀಗ ಹುಟ್ಟಿದೀವಿ, ಸಾವು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಇವತ್ತು ಹೋಗ್ತೀವೋ ನಾಳೆ ಹೋಗ್ತೀವೋ ಇನ್ನೆಷ್ಟು ದಿನ ಬಿಟ್ಟು ಹೋಗ್ತೀವೋ ಅನ್ನುವಂಥದ್ದು ಗೊತ್ತಿಲ್ಲ. ಏನಾದ್ರು ಸತ್ತೋಗಿರೋರು ಮತ್ತೆ ಹಿಂದಕ್ಕೆ ಬಂದಿದಾರ, ಇಲ್ಲ. ಆದ್ರಿಂದ ಇರುವಷ್ಟು ಅಮೂಲ್ಯವಾದಂತ ಬದುಕನ್ನ ಸಾರ್ಥಕ ಪಡಿಸ್ಕೋಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಬಾನ್ ಹೊಗರಲುಂಟು ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು, ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಹೊಗರು ಅಂತಂದ್ರೆ ಇಲ್ಲಿ ಅದು ಚಿಗುರುವಂತದ್ದು ಅಥವಾ ಕಾಂತಿಯನ್ನ ಕೊಡುವಂತದ್ದು. ಇಲ್ಲಿ ನಾವು ನೋಡ್ತಾ ಹೋಗುವಂತದ್ದು
ಮುಕ್ಕು ಯಾವಾಗ್ಲೂ ಕೂಡ ಚಿಂತೆಯಿಂದನೇ ತುಂಬಿಕೊಂಡಿರುತ್ತಂತೆ ವಯಸ್ಸಾದ ಮೇಲೆ. ಆದ್ರೆ ಹರೆಯ ಅನ್ನುವಂಥದ್ಗೆ ಹೊತ್ತು ಗೊತ್ತು ಏನೂ ಇರೋದಿಲ್ಲ, ಒಂದೇ ಸಾರಿ ನಮಗೆ ಬರುವಂತದ್ದು. ಬಾನಂತಂದ್ರೆ ಆಕಾಶ, ಇವಾಗ ಕತ್ಲೆ ಆದ್ರೆ ನಾಳೆ ಮತ್ತೆ ಅದು ಬೆಳಕನ್ನ ಹೊರಸೂಸುತ್ತೆ. ಮರನೂ ಅಷ್ಟೇನೆ, ಎಲೆಗಳನ್ನೆಲ್ಲ ಉದುರಿಸ್ಕೊಂಡ ಮೇಲೆ ಮತ್ತೆ ಚಿಗುರುತ್ತೆ. ಚಳಿಗಾಲದಲ್ಲಿ ಎಲ್ಲ ಉದುರೋದ್ರೆ ಮಾಘ ಕಾಲದಲ್ಲಿ ಮತ್ತೆ ವಸಂತ ಕಾಲದಲ್ಲಿ ಚಿಗುರುಗಳನ್ನ ತುಂಬಿಕೊಂಡು ಎಲೆಗಳನ್ನ ಕಂಗೊಳಿಸುತ್ತೆ. ಅಂದ್ರೆ ಹೊಸತನ ಅಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಬರಲುಂಟೆ ಸುಗ್ಗಿ, ಮತ್ತೆ ಮನುಷ್ಯನಿಗೆ ಇಲ್ಲಿ ಸುಗ್ಗಿಯನ್ನ ಯೌವನಕ್ಕೆ ಇಲ್ಲಿ ಹೋಲಿಸ್ತಾ ಹೋಗ್ತಾರೆ. ಆದ್ರಿಂದ ಇಲ್ಲಿ ಯೌವನ ಅನ್ನುವಂಥದ್ದು ಉತ್ಸಾಹದಿಂದ ತುಂಬಿರುವಂತ ಕಾಲ. ಆದ್ರಿಂದ ಪ್ರಕೃತಿಯಲ್ಲಿ ಈ ಕ್ರಿಯೆಗಳು ಮತ್ತೆ ಉದುರುವಂಥದ್ದು ಚಿಗುರುವಂಥದ್ದು ನಡೀತಾನೆ ಇರುತ್ತೆ, ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಆದ್ರೆ ಮನುಷ್ಯನಿಗೆ ಮಾತ್ರ ಯಾವುದೂ ಇಲ್ಲ, ಒಂದೇ ಹರೆಯ, ಒಂದೇ ಬಾಲ್ಯ, ಒಂದೇ ಮುಪ್ಪು. ಆದ್ರಿಂದ ಯೌವನ ಅನ್ನುವಂಥದ್ದು ಮತ್ತೆ ಸಿಗೋದಿಲ್ಲ. ಮುಪ್ಪಲ್ಲಿ ಮುಂದೆ ನೋಡೋಣ ಅಂತಂದ್ರೆ ಮತ್ತೆ ಅದು ವಯಸ್ಸಾಗ್ಬಿಟ್ಟಿರುತ್ತೆ, ಏನು ಕೂಡ ಅಲ್ಲಿ ಆಗೋದಿಲ್ಲ, ಎಲ್ಲ ಚಿಂತೆಯಿಂದನೆ ಕೂಡಿರುವಂತದ್ನ ನೋಡ್ತೀವಿ. ಆದ್ರಿಂದ ನಾವು ಬದುಕಿನ ಸಾರ್ಥಕತೆಯನ್ನ ಉತ್ಸಾಹದಿಂದ ಕಳಿಬೇಕು ಅನ್ನುವಂಥದ್ನ ಕವಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ನಾವು ಭಾವಾರ್ಥಕ್ಕೂ ಕೂಡ ಕೇಳ್ಬೋದು ಇದನ್ನ. ಅದರಿಂದನೇ ಮತ್ತೆ ಇನ್ನೊಂದ್ಸರಿ ಹೇಳಿರುವಂಥದ್ದು ನೋಡೋಣ, ಒಂದು ಮಾರ್ಕ್ಸ್ ನೋಡೋಣ. ಒಂದು ಮಾರ್ಕ್ಸ್ದು, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು? ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿದವರು ಮನ್ಮಥ ಅಥವಾ ಮಾರ? ಬೇಟೆಗಾರ ಯಾರನ್ನ ಹೇಳಿದ್ನಲ್ಲ, ಬೇಟೆಗಾರ, ಬೆಳಕು. ಸೂರ್ಯ ಅಂತ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ, ಬೆಳಕು ಅಂತಾನೆ ಬರಿಬೇಕು. ಉಸಿನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ? ಉಸಿನಿದ್ದೆ ಸಾಕು ಅಂತ ಹೇಳಿ ಕವಿ ಮಕ್ಕಳಿಗೆ ಹೇಳುತ್ತಾರೆ. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಹೇಳಿದ್ನಲ್ಲ, ಜೀವನದ ನದಿಗೆ, ಜೀವನದ ನದಿಗೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ. ಇಲ್ಲಿ ಯಾವ ಪದ್ಯ ಅನ್ನೋದೇ ಗೊತ್ತಾಗುದಿಲ್ಲ, ಯಾವುದಕ್ಕೆ ಸೆಳೆವಿದೆ ಅಂತ ಕೇಳಿದ್ರೆ ಇದು ತುಂಬಾ ಸರಿ ಕೇಳಿದರೆ ತುಂಬಾ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಇದು ಬೆಳಗು ಜಾವ ಪದ್ಯದ್ದು ಅಂತ ನಿಮ್ಗೆ ಗೊತ್ತಾಗ್ಬೇಕು. ಪದ್ಯನ ಒಂದ್ ಸರಿ ಇಲ್ಲ ನಾಲ್ಕು ಸರಿ ಓದಿದ್ರು ಮಾತ್ರ ಗೊತ್ತಾಗುವಂಥದ್ದು. ಆದ್ರಿಂದ ಇಲ್ಲಿ ಜೀವನದ ನದಿಗೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ? ಕವಿಯ ಪ್ರಕಾರ ಮರ ಮತ್ತೆ ಚಿಗುರುತ್ತದೆ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ? ಮುಪ್ಪು ಯಾವಾಗ್ಲೂ ಕೂಡ ಚಿಂತೆಯಿಂದನೇ ಕೂಡಿರುತ್ತೆ ಅಂತ ಕವಿ ಬಯಸ್ತಾ ಇರ್ತಾರೆ. ಇನ್ನು ಎರಡು ಮಾರ್ಕ್ಸ್ದು, ಬೆಳಕು ಬೇಟೆಗಾರ ಹೇಗೆ ಬರ್ತಾ ಇದ್ದಾರೆ ಅಂತ. ಬೆಳಕು ಯಾವ ರೀತಿ ಬರುತ್ತೆ ಅಂತ ಹೇಳಿ, ಬೇಟೆಗಾರನು ಕೂಡ ಯಾವ ರೀತಿ ಬರ್ತಾನೆ ಅಂತ, ಎರಡನ್ನು ಕೂಡ ಈಗ ನಾವು ಒಟ್ಟಿಗೆನೆ ನೋಡ್ತಾ ಹೋಗ್ಬೇಕು. ಮೂಡಣದಲ್ಲಿ ಅಂದ್ರೆ ಪೂರ್ವದಲ್ಲಿ ದಿಕ್ಕು, ಅಂದ್ರೆ ಸೂರ್ಯ ಹುಟ್ಟ ಆದ್ಮೇಲೆ ನಕ್ಷತ್ರಗಳೆಲ್ಲ ಜಾರಿ ಕತ್ತಲೆ ಕಳೆದು ಅಲ್ಲಿ ಬಾನಬಣ್ಣನೆ ಬದಲಾಗ್ತಾ ಹೋಗುತ್ತೆ. ಮತ್ತೆ ಮಾರ ಏನ್ ಮಾಡ್ತಾ ಇದ್ದಾನೆ, ಹೂಬಾಣವನ್ನ ಜೇನ್ನೊಣದ ಎದೆಗೆ ಹೂಬಾಣವನ್ನ ಬಿಟ್ಟ ಹಾಗೆ ಮನ್ಮಥ ಬೆಳಕಿನ ಬಾಣವನ್ನ ಬಿಟ್ಟಾಗ ಗುಡಿ ಗೋಪುರಗಳಿಗೆಲ್ಲ ಕೂಡ ಅದು ಬಲೆ ಬೀಸಿದ ಹಾಗೆ ಕಾಣಿಸ್ತಾ ಹೋಗುತ್ತೆ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು? ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು? ಜೀವನದ ಆನಂದದ ರಸವನ್ನ ಕುಡಿಯಲು ಉಸಿನಿದ್ದೆ ಸಾಕು, ಹಾಗೆ ಮಲ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಬಾಳಿನಲ್ಲಿ ಯೌವನವು ತುಂಬಿರುವ ತನಕ ಅದನ್ನ ನಾವು ಸಂಪೂರ್ಣವಾಗಿ ಸಾರ್ಥಕವಾಗಿ ಬಳಸ್ಕೋಬೇಕು. ಆದ್ರಿಂದ ಈ ಕಳ್ಳತನದ ನಿದ್ದೆಯನ್ನ ಬಿಟ್ಟು ಬೇಗ ಎದ್ದೇಳಿ ಬೆಳಗಿನ ಜಾವದ ಸೌಂದರ್ಯವನ್ನ ಸವಿರಿ ಅಂತ ಇಲ್ಲಿ ಸಂದೇಶವನ್ನ ಹೇಳ್ತಾ ಹೋಗ್ತಾರೆ. ಉಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಯಾಕೆ ಹೇಳ್ತಾರೆ ಕವಿ ಅಂತಂದ್ರೆ, ಸೋಮಾರಿಗಳ ತರ ಮಲ್ಕೊಂಡು ಕಾಲವನ್ನ ಕಳೆದು ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬೇಡಿ, ಬೇಗ ಎದ್ದೇಳಿ. ಅಂತೆಯೇ ಬಾಳಲ್ಲಿ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡ್ಬೇಕು ಅಂತಂದ್ರೆ ಯೌವನದಲ್ಲೇ ಅದನ್ನೆಲ್ಲ ಕೂಡ ಮಾಡಿ ಮುಗಿಸ್ಬೇಕಾಗಿರುತ್ತೆ. ಆದ್ರಿಂದ ಬಾಳು ತುಂಬಿರುವ ತನಕ ತುಂಬಿ ನಾವು ಕುಡಿಯಬೇಕು. ಉಸಿ ನಿದ್ದೆ ಗಿದ್ದೆ ಯಾವುದು ಕೂಡ ಬೇಗ ಹೇಳಿ ಅದನ್ನೆಲ್ಲ ಕೂಡ ಇಟ್ಕೋಬೇಡಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಯೌವನ ಜೀವನದ ಬೆಳಗು ಜಾವ ಅಂತ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯೌವನದ ಕಾಲದಲ್ಲಿ ನಿರಂತರ ಕ್ರಿಯಾಶೀಲರಾಗಿ ಜೀವನವನ್ನ ಸಾರ್ಥಕಗೊಳಿಸ್ಕೋಬೇಕು. ಮತ್ತೆ ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿ ಕಾಲ ಅಂತ ಹೇಳ್ತಾರೆ. ಒಂದೇ ಸಾರಿ ಬರುವಂತದ್ದು ಸುಗ್ಗಿ ಇದೆಯಲ್ಲ, ಅದಕ್ಕೆ ಅದನ್ನ ಹೋಲಿಸ್ತಾ ಹೋಗ್ತಾರೆ. ಮುಪ್ಪು ಅನ್ನುವಂಥದ್ದು ಜೀವನದ
ಕೊನೆಗಾಲದಲ್ಲಿ ಬರುವಂಥದ್ದು. ಅದು ಯಾವಾಗಲೂ ಕೂಡ ಚಿಂತೆಯಿಂದನೇ ತುಂಬಿಕೊಂಡಿರುತ್ತೆ. ಆದ್ರಿಂದ ಮುಪ್ಪು ಮತ್ತು ಹರೆಯ ಎರಡು ಕೂಡ ಬೇರೆ ಬೇರೆ ಆಗಿರುತ್ತೆ. ಹರೆಯದಲ್ಲೇನೆ ನಾವು ಏನ್ ಬೇಕೋ ಆ ಸಾಧನೆಯನ್ನ ಮಾಡಬೇಕು ಅನ್ನುವಂಥದ್ನ ಕವಿ ಹೇಳ್ತಾ ಹೋಗ್ತಾರೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಬಾನಿನಲ್ಲಿ ಕತ್ತಲೆ ಕಳೆದು ದಿನ ಏನಾಗ್ತಾ ಹೋಗುತ್ತೆ, ಅಲ್ಲಿ ಹೊಸತನ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಸೂರ್ಯ ಬೆಳಿಗ್ಗೆ ಹುಟ್ಟಿದಾಗ ಸಂಜೆ ಮುಳುಗ್ತಾನೆ, ಮತ್ತೆ ನಾಳೆ ಬೆಳಿಗ್ಗೆ ಏನಾಗ್ತಾನೆ, ಬೆಳಕನ್ನ ಪ್ರಪಂಚಕ್ಕೆ ಕೊಡ್ತಾ ಹೋಗ್ತಾನೆ. ಮರನೂ ಅಷ್ಟೇನೆ, ಇದು ಚಳಿಗಾಲದಲ್ಲಿ ಏನಾಗುತ್ತೆ, ತನ್ನತನವನ್ನ ಕಳ್ಕೊಳ್ಳುತ್ತೆ, ಫುಲ್ಲು ಬೋಳಾಗಿ ಎಲ್ಲ ಎಲೆಗಳನ್ನ ಉದುರಿಸ್ಕೊಳ್ಳುತ್ತೆ. ಮತ್ತೆ ವಸಂತ ಕಾಲದಲ್ಲಿ ಹೊಸ ಚೈತನ್ಯವನ್ನ, ಹೊಸ ಸೊಗಸನ್ನ, ಹೊಸ ಸೌಂದರ್ಯವನ್ನ ತುಂಬಿಕೊಂಡು ಇರುತ್ತೆ. ಇವೆರಡು ಕೂಡ ಯಾವಾಗ್ಲೂ ಕೂಡ ಅಂದ್ರೆ ಪರಿವರ್ತನೆ ಜಗತ್ತಿನ ನಿಯಮ ಅಂತ ಹೇಳ್ತಾ ಹೋಗ್ತೀವಲ್ವಾ, ಅದೇ ರೀತಿ ಇಲ್ಲಿ ಪ್ರಕೃತಿಯ ನಿಯಮನು ಕೂಡ ಅದೇ ರೀತಿ ಹೇಳ್ತಾ ಹೋಗ್ಬೋದು. ಅದು ತನ್ನನ್ನ ತಾನು ಯಾವಾಗ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ತಾನೆ ಹೋಗುತ್ತೆ. ಆದ್ರಿಂದ ಇವೆರಡು ಕೂಡ ಈ ತರ ನೂತನತೆಯನ್ನ ಹೊಂದಿದೆ, ಹೊಸತನವನ್ನ ಯಾವಾಗ್ಲೂ ಕೂಡ ಹೊಂದಿರುತ್ತೆ ಎನ್ನುವಂಥದ್ನ ಕವಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕತ್ಲಲ್ಲಿ ಮಬ್ಬಾದಂತ ಬಾನು ಮತ್ತೆ ನಾಳೆ ಪ್ರಕಾಶಮಾನವಾಗಿ ಜಗತ್ತಿಗೆ ಬೆಳಕನ್ನ ಕೊಡುತ್ತೆ. ಆದ್ರೆ ಎಲೆ ಉದುರದಂತ ಮರ ಮತ್ತೆ ವಸಂತ ಕಾಲದಲ್ಲಿ ಚಿಗುರುತ್ತೆ. ಹೀಗೆ ಬಾನು ಮತ್ತೆ ಮರ ಎರಡು ಕೂಡ ನಿತ್ಯ ನೂತನತೆಯನ್ನ ಹೊಂದಿದೆ ಅಂತ ಕವಿ ಹೇಳ್ತಾ ಹೋಗ್ತಾರೆ. ಇನ್ನು ಸಂದರ್ಭ ನೋಡೋಣ. ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ. ಇದು ನಾನು ಹೇಳದ್ನಲ್ಲ, ಬೇಟೆಗಾರ ಯಾರು ಅಂದ್ರೆ ಬೆಳಕು. ಅದನ್ನ ಇಲ್ಲಿ ಬೆಳಗು ಜಾವದ ವರ್ಣನೆಯನ್ನ ಕವಿ ಮಾಡ್ತಾ ಹೋಗ್ತಾರೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟತಾನೆ, ನಕ್ಷತ್ರ ಎಲ್ಲ ಕಳೆದು ಕತ್ಲೆ ಎಲ್ಲ ಹೋಗಿ ಬಾನಿನ ಬಣ್ಣ ರಂಗಾಗ್ತಾ ಹೋಗುತ್ತೆ. ಮತ್ತೆ ಮಾರ ಬಿಟ್ಟಂತ ಬೆಳಕಿನ ಜೇನ್ನೊಣದ ಹೆದೆಗೆ ಮನ್ಮಥನ ಹೂಬಾಣ ಬಿಟ್ಟಂತೆ ಅದು ಜೇಂಕಾರ ಮಾಡುತ್ತಾ ಗುಡಿ ಗೋಪುರ ಮನೆ ಮಠ ನಾನು ಹೇಳದ್ನಲ್ಲ ಎಲ್ಲ ಇದು ಅದು ಅಂತೆಲ್ಲ ಚರ್ಚು ಮಸೀದಿ ಎಲ್ಲದಕ್ಕೂ ಕೂಡ ಇಡೀ ಜಗತ್ತಿನ ತುಂಬಾ ಬೆಳಕನ್ನ ಬಲೆಯ ರೀತಿ ಬೀಸ್ತಾ ಹೋಗುತ್ತೆ ಅಂತ ಕವಿ ಬೆಳಗು ಜಾವವನ್ನ ವರ್ಣನೆ ಮಾಡ್ತಾ ಹೋಗುವಂತದ್ದು. ಮೊದಲನೇ ಭಾಗದಲ್ಲಿ ಇರುವಂತದ್ನ ನೋಡ್ಬೋದು. ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಇಲ್ಲಿ ಯೌವನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಿಗೋದು ಮನುಷ್ಯನಿಗೆ ಒಂದೇ ಸಾರಿ, ಅದನ್ನ ನಾವು ಸಾರ್ಥಕ ಪಡಿಸ್ಕೋಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಜಗದ ತುಂಬಾ ಸುಂದರವಾದಂತ ಬೆಳಗು ಜಾವ ದಿನ ಬರುತ್ತೆ ಸರಿ, ನಾವು ಅದನ್ನ ಪ್ರತಿ ಕ್ಷಣನೂ ಕೂಡ ಅದರ ಸೌಂದರ್ಯವನ್ನ ಆಸ್ವಾಸನೆಯನ್ನ ಮಾಡಬೇಕು. ಮತ್ತೆ ಕಳ್ಳ ನಿದ್ದೆಯಲ್ಲಿ ನಾವು ಮಲಗಿ ಟೈಮ್ ಅನ್ನ ವೇಸ್ಟ್ ಮಾಡಬಾರದು. ಆದ್ರಿಂದ ಯೌವನ ಕಾಲದಲ್ಲಿ ಯಾವಾಗ್ಲೂ ಚುರುಕಾಗಿರ್ಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಸಮೃದ್ಧಿ ಹೆಮ್ಮೆ ಉತ್ಸಾಹ ಎಲ್ಲವನ್ನ ಕೂಡ ತಂದ್ಕೊಡುತ್ತೆ ಅನ್ನುವಂಥದ್ದು ಈ ಲೈನಿನ ಅರ್ಥ. ಇದನ್ನ ನಾವಲ್ಲಿ ಬರಿಬೇಕು. ಮರಣ ಬಂದೀತು ಕ್ಷಣವು ಉರುಳಿ. ಇದು ಕವಿ ಹೇಳುವಂತದ್ದು ಯಾವ ರೀತಿ ಅಂತಂದ್ರೆ, ಈಗಿದ್ದವ್ರು ಇನ್ನೊಂದ್ಸರಿ ಅಲ್ಲಿ ಇರೋದೇ ಇಲ್ಲ ಅಲ್ವಾ. ಆದ್ರಿಂದ ಬೆಳಗು ಜಾವ ಇದೆಯಲ್ಲ ಅದ್ರಲ್ಲಿ ಯೌವನ ಕಾಲ ಅನ್ನುವಂಥದ್ನ ಸುಖಿಗೆ ಹೋಲ್ಸಿ ಹೇಳಿದರೆ, ಅದು ಒಂದ್ಸರಿ ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ ಅನ್ನುವಂಥದ್ನ ಕವಿ ಇಲ್ಲಿ ಎಚ್ಚರಿಕೆಯಿಂದ ಹೇಳ್ತಾ ಹೋಗ್ತಾರೆ. ಆ ಸೌಂದರ್ಯವನ್ನ ನಾವು ಸವಿಬೇಕು ಅಂತ ಹೇಳಿ, ಮತ್ತೆ ನಾವು ಇಲ್ಲಿ ಜೀವನ ಒಂದು ವ್ಯಾಪಾರ ಅನ್ನುವಂಥದ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂಗಡಿಗೆ ಹೋಲಿಸ್ತಾ ಹೋಗಿದ್ದಾರೆ. ತಡ ಮಾಡಿದ್ರೆ ಮುಪ್ಪು ಆವರಿಸ್ಕೊಬಿಡುತ್ತೆ, ಮರಣನು ಕೂಡ ಬಂದ್ಬಿಡುತ್ತೆ. ಜೀವನ ಅನ್ನುವಂಥದ್ದು ನಿಲ್ಲೋದೇ ಇಲ್ಲ. ಬಾಲ್ಯ ಯೌವನ ಮುಪ್ಪು ಅನ್ನುವಂಥದ್ದು ನಿರಂತರ ಕ್ರಿಯೆ ಆಗಿರೋದ್ರಿಂದ ನಾವು ಅದನ್ನ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾರೆ. ಬರಲುಂಟೆ ಸುಗ್ಗಿ ಮತ್ತೆ ಮತ್ತೆ ನಮ್ಗೆ ಸುಗ್ಗಿ ಬರುವಂತದ್ದ ಇಲ್ಲಿ ಬಾನಿಗೆ ಹೊಸತನ ಬರುತ್ತೆ, ನಿತ್ಯ ನೂತನತೆ ಬರ್ತಾ ಹೋಗುತ್ತೆ. ಮರವು ಕೂಡ ತನ್ನಲ್ಲಿರುವಂತ ಸೊಬಗನ್ನ ಕಳ್ಕೊಂಡು ಚಳಿಗಾಲದಲ್ಲಿ ಮತ್ತೆ ವಸಂತ ಕಾಲದಲ್ಲಿ ತನ್ನ ಸೊಗಸನ್ನ ಎಲೆಗಳನ್ನ ಹೊಸದಾಗಿ ಚಿಗುರಿಸ್ಕೊಂಡು ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಮನುಷ್ಯನ ಬಾಳಲ್ಲಿ ಮತ್ತೆ ಸುಗ್ಗಿ ಅನ್ನುವಂಥದ್ದು ಯೌವನ ಅನ್ನುವಂಥದ್ದು ಬರುತ್ತಾ ಅಂತ ಕವಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಮನುಷ್ಯನಿಗೆ ವಸಂತ ಕಾಲ ಸುಗ್ಗಿ ಅನ್ನುವಂಥದ್ದು ಒಂದೇ ಸಾರಿ ಬರುವಂತದ್ದು, ಅದನ್ನ ನಾವು ಸಾರ್ಥಕ ಪಡಿಸ್ಕೋಬೇಕು, ಅದು ನಮ್ ಕೈಲೇ ಇದೆ ಅಂತ ಕವಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಮಾಡೋಣ, ಮುಳುಗಿರಲಿ ಮುಪ್ಪು ಚಿಂತನೆಯಲ್ಲಿ. ಅದೇ ಹೇಳ್ಬಿಟ್ಟು 4 ಮಾರ್ಕ್ಸ್ ಹೇಳ್ತೀನಿ ನಿಮ್ಗೆ.